ಸೇಫ್ಗಾರ್ಡ್ ಮಾಡೋದಾಗಿದ್ದರೆ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಬಿಜೆಪಿನೇ. ಈ ತಾನು ಕಳ್ಳ ಪರರನ್ನು ನಂಬ ಅಂತ ಮಾತು ಕಾಂಗ್ರೆಸ್ಸಿಗೆ ಅನ್ವಯ ಆಗುತ್ತೆ. ಅವರು ಹಿಂದೆ ಅವರದೇ ಮುಖ್ಯಮಂತ್ರಿ ಮೇಲೆ ಹ್ಯೂಬ್ಲೋ ವಾಚ್ ಪ್ರಕರಣ ಬಂತು, ಕಳ್ಳತನದ ವಾಚು, ಅಕ್ರಮ ವಾಚು. ಮುಖ್ಯಮಂತ್ರಿ ಕೈಗೆ ಹೇಗೆ ಬಂತು ಅನ್ನೋದು ತನಿಖೆ ಆಗಲೇ ಇಲ್ಲ. ಇವತ್ತಿನವರೆಗೆ ತಿಪ್ಪೆ ಸಾರಿಸೋ ಕೆಲಸ ಮಾಡಿಬಿಟ್ರು. ಅರ್ಕಾವತಿ ಭೂ ಹಗರಣದ ಬಂತು, ರೇಡಿಯೋ ಹೆಸರಿನಲ್ಲಿ ಸಾವಿರಾರು ಎಕರೆ ಜಮೀನನ್ನು ಒಂದೊಂದು ಎಕರೆಗೆ 10 ಲಕ್ಷ, 20 ಲಕ್ಷ, 30 ಲಕ್ಷ ರೂಪಾಯಿ ತೆಗೆದುಕೊಂಡು ಡಿನೋಟಿಫಿಕೇಷನ್ ಮಾಡಿದ್ರು. ಕೆಲವೆಲ್ಲ 50 ಲಕ್ಷ ರೂಪಾಯಿವರೆಗೂ ತೊಗೊಂಡಿದ್ದಾರೆ, ಡಿನೋಟಿಫಿಕೇಷನ್ ಮಾಡಿದ್ರು. ಅದಕ್ಕೆ ರೇಡಿಯೋ ಅನ್ನುವಂಥ ಒಂದು ಹೊಸ ಪರಿಭಾಷೆಯನ್ನೇ ಹುಟ್ಟಾಕಿದ್ರು, ರೇಡಿಯೋ ಅಂಥೇಳಿ. ಸಾವಿರಾರು ಎಕರೆನ ಮಾಡಿದ್ರು. ಬಹುಶಃ ಅದನ್ನು ಕೂಡ ತನ್ನ ಕುತ್ತಿಗೆ ಮೇಲೆ ಬರುತ್ತೆ ಅಂತಿದ್ದಂಗೆ ಹಾಗೆ ತಿಪ್ಪೆ ಸಾರಿಸಿ ಕೆಂಪಣ್ಣ ಆಯೋಗ ರಚನೆ ಮಾಡಿ, ಕೆಂಪಣ್ಣ ಆಯೋಗವೂ ಕೂಡ ಕಾಂಗ್ರೆಸ್ನ ಪಾತ್ರವನ್ನು, ಕಾಂಗ್ರೆಸ್ನ ಹಾಲಿ ಅವತ್ತಿನ ಹಾಲಿ ಇದ್ದಂಥವ್ರನ್ನ ಪಾತ್ರವನ್ನು ಎತ್ತಿ ಹಿಡಿದಿತ್ತು, ತಿಪ್ಪೆ ಸಾರಿಸ್ಬಿಟ್ರು. ಹೀಗೆ ತಿಪ್ಪೆ ಸಾರಿಸೋದ್ರೊಳಗೆ ನಿಸ್ಸೀಮ್ರವರು ಹಾಗೇ ಬಿ ಜೆ ಪಿ ಅಂತ ಅಂದ್ಕೊಂಡಿದ್ದಾರೆ. ಬಿ ಜೆ ಪಿ ಹಾಗಿದ್ದರೆ ದಿವ್ಯಾ ಹಗರಿಗಿ ಮೇಲೆ ಎಫ್ ಐ ಆರೇ ಆಗ್ತಿರಲಿಲ್ಲ. ಎಫ್ ಐ ಆರ್ ಮಾಡಿದ್ದು ಬಿ ಜೆ ಪಿ ಸರ್ಕಾರ, ಸಿ ಓ ಡಿ ತನಿಖೆಗೆ ಬಿ ಜೆ ಪಿ ಸರ್ಕಾರ, ಆಕೆ ಗಂಡನನ್ನು ಬಂಧಿಸಿದ ಬಿ ಜೆ ಪಿ ಸರ್ಕಾರ. ಇಡೀ ಜಾಲದಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ ಸಿಗುತ್ತೆ, ಅಷ್ಟು ಜನರನ್ನು ಬಂಧಿಸ್ತಿರೋದು ಬಿ ಜೆ ಪಿ ಸರ್ಕಾರ. ಆಕೆ ಬಂಧನಕ್ಕೆ ಒಳಗಾಗದೇ ಇದ್ದರೆ ಆಸ್ತಿ ಮುಟ್ಕೋಲಿಗೆ ಹಾಕ್ಕೊಳ್ತೀವಿ, ಯು ಪಿ ಮಾದರಿಯ ಕ್ರಮವನ್ನು ತಗೊಳ್ತೀವಿ ಅನ್ನೋದನ್ನು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಇವರಿಗೆ ಪ್ರಶಂಸೆ ಹೇಳುವ ಮನಸ್ಥಿತಿ ಇಲ್ಲದೆ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ನಮ್ಮ ಹಾಗೆ ಅವರು ಬಿ ಜೆ ಪಿಯವರು ಅಂತ ಭಾವಿಸ್ದಂತೆ ಕಾಣುತ್ತವರು. ಕಾಂಗ್ರೆಸ್ನಂತೆ ಬಿ ಜೆ ಪಿ ಅಲ್ಲ. ಈ ವಿಷಯದಲ್ಲಿ ಯಾರೇ ಇದ್ದರೂ ಕೂಡ, ಎಷ್ಟೇ ಪ್ರಬಲವಾಗಿದ್ದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ರೀತಿಯಲ್ಲೇ ಸರ್ಕಾರದ ತನಿಖೆ ನಡೀತಾ ಇದೆ. ಮುಚ್ಚಾಕೋ ಪ್ರಶ್ನೆ ಇಲ್ಲ. ಬಿ ಜೆ ಪಿಯವರಿದ್ದರೂ ಶಿಕ್ಷೆ ಆಗತ್ತೆ, ಕಾಂಗ್ರೆಸ್ನವರಿದ್ದರೂ ಶಿಕ್ಷೆ ಆಗತ್ತೆ. ಸೇಫ್ಗಾರ್ಡ್ ಮಾಡೋದಾಗಿದ್ದರೆ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಬಿ ಜೆ ಪಿನೇ. ಈ ತಾನು ಕಳ್ಳ ಪರರನ್ನು ನಂಬ ಅಂತ ಮಾತು ಕಾಂಗ್ರೆಸ್ಸಿಗೆ ಅನ್ವಯ ಆಗುತ್ತೆ. ಅವರು ಹಿಂದೆ ಅವ್ರದೇ ಮುಖ್ಯಮಂತ್ರಿ ಮೇಲೆ ಹ್ಯೂಬ್ಲೋ ವಾಚ್ ಪ್ರಕರಣ ಬಂತು, ಕಳ್ಳತನದ ವಾಚು, ಅಕ್ರಮ ವಾಚು. ಮುಖ್ಯಮಂತ್ರಿ ಕೈಗೆ ಹೇಗೆ ಬಂತು ಅನ್ನೋದು ತನಿಖೆ ಆಗಲೇ ಇಲ್ಲ. ಇವತ್ತಿನವರೆಗೂ ತಿಪ್ಪೆ ಸಾರಿಸೋ ಕೆಲಸ ಮಾಡಿಬಿಟ್ರು. ಅರ್ಕಾವತಿ ಭೂ ಹಗರಣದ ಬಂತು, ರೇಡಿಯೋ ಹೆಸರಿನಲ್ಲಿ ಸಾವಿರಾರು ಎಕರೆ ಜಮೀನನ್ನು ಒಂದೊಂದು ಎಕರೆಗೆ 10 ಲಕ್ಷ, 20 ಲಕ್ಷ, 30 ಲಕ್ಷ ರೂಪಾಯಿ ತೆಗೆದುಕೊಂಡು ಡಿನೋಟಿಫಿಕೇಷನ್ ಮಾಡಿದ್ರು. ಕೆಲವೆಲ್ಲ 50 ಲಕ್ಷ ರೂಪಾಯಿವರೆಗೂ ತೊಗೊಂಡಿದ್ದಾರೆ, ಡಿನೋಟಿಫಿಕೇಷನ್ ಮಾಡಿದ್ರು. ಅದಕ್ಕೆ ರೇಡಿಯೋ ಅನ್ನುವಂಥ ಒಂದು ಹೊಸ ಪರಿಭಾಷೆಯನ್ನೇ ಹುಟ್ಟಾಕಿದ್ರು, ರೇಡಿಯೋ ಅಂಥೇಳಿ. ಸಾವಿರಾರು ಎಕರೆನ ಮಾಡಿದ್ರು. ಬಹುಶಃ ಅದನ್ನು ಕೂಡ ತನ್ನ ಕುತ್ತಿಗೆ ಮೇಲೆ ಬರುತ್ತೆ ಅಂತಿದ್ದಂಗೆ ಹಾಗೆ ತಿಪ್ಪೆ ಸಾರಿಸಿ ಕೆಂಪಣ್ಣ ಆಯೋಗ ರಚನೆ ಮಾಡಿ, ಕೆಂಪಣ್ಣ ಆಯೋಗವೂ ಕೂಡ ಕಾಂಗ್ರೆಸ್ನ ಪಾತ್ರವನ್ನು, ಕಾಂಗ್ರೆಸ್ನ ಹಾಲಿ ಅವತ್ತಿನ ಹಾಲಿ ಇದ್ದಂಥವ್ರನ್ನ ಪಾತ್ರವನ್ನು ಎತ್ತಿ ಹಿಡಿದಿತ್ತು, ತಿಪ್ಪೆ ಸಾರಿಸ್ಬಿಟ್ರು.